ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ದಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಬೆಳಗ್ಗೆಂತ ನಮ್ದಂತೂ ರುಟೀನ್ ಸ್ಟಾರ್ಟ್ ಆಗೈತ್ರಿ. ಮತ್ತು ಇವಾಗ ಒಬ್ಬರು ನಿನ್ನೆ ನೈಟ್ ಹಚ್ಚಿದ್ರಿ ಸಬ್ಸ್ಕ್ರೈಬರು, ನಾವು ಬರ್ತೀವಿ ರೀ ನಾಳೆ ಅಂತಂದು. ಆಯ್ತು ರಮ್ಮ, ಬರ್ರಿ. ಸ್ವಲ್ಪ ಹುಬ್ಳಿಗೆ ಹೋಗೋದಿತ್ತು ನಮ್ದು ಇವತ್ತು. ಯಾಕೋ ಅಮ್ಮ ಸುಸ್ತು ಭಾಳ ಮಾಡ್ಕೊಳಕತ್ತಾರೆ, ಏನು ಹೋಗೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಜಲ್ದಿ ಬರ್ರಿಪ್ಪ, ಹುಬ್ಳಿಗೆ ಹೋಗೋದೈತಿ ಅಂತ ಹೇಳ್ತೀರಿ. ಅಂದ್ರೆ ನಾವೆಲ್ಲ ಇದು ಲಾಡಿ ಆಗಿರ್ಬೋದು, ಊದಾಗಿರ್ಬೋದು, ಎಲ್ಲ ತೊಗೊಂಬಂದಿವಿ ರೀ. ಅಲ್ಲಿ ಉದ್ರಿ ತೊಗೊಂಬಂದಿವಿ ರೀ, ಮೊಹರಮ್ಮ ಆಗಿದ ಮೇಲೆ ಹೋಗಿ ಕೊಟ್ಟು ಬರ್ತೀರಿ ಅವ್ರಿಗೆ. ಹಂಗಾಗಿ ಹೋಗೋಣ ಅಂದಿದ್ರು ಅಮ್ಮ ರೀ. ಹೋಗೋಣ ಅಂತ ಹೇಳಿದ್ರೆ ಇವತ್ತು ಯಾಕೋ ಸುಸ್ತು ಆಗೈತಿ, ದವಾಖಾನೆ ಹೋಗ್ಬೇಕು ಅನ್ನಕತ್ತಾರೆ ಅವರು. ಅವ್ರಿಗೆ ಸಬ್ಸ್ಕ್ರೈಬರ್ ಜಲ್ದಿ ಬಾ ಇದ್ದೇನೆ ರೀ, ಹಾಗಾಗಿ ಬರಾಕತ್ತಾರೆ ಅವರು. ಅದಕ್ಕೆ ಆರಿಫರ್ ಅದು ಮಕ್ಕೊಂಡ ಬಿಡಿದ್ರೆ ಅಮ್ಮನ ಆರಿಫನ್ ಎಬ್ಸಿದ್ರಿ ಈಗ. ಹಾಂ, ಎದ್ಕೊಂತ ನೋಡ್ರಿ ಆರಿಫ, ಆಸಿಫ್ಗೆ ಎಬ್ಬಿಸ್ಬಿಡಮ್ಮ. ಅಮ್ಮ ಒಬ್ರು ಇದ್ದಾರೆ ಈಗ. ಈಗ ಸ್ವಲ್ಪ ಚುಮ್ಮರಿ ಮಾಡಿರ್ತೀನಿ ರೀ, ಅವ್ರು ಬಂದ ಮೇಲೆ ಹಚ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ಪುಡಿ ಮಾಡಿ ಇಟ್ಟು ಬಿಡ್ತೀನಿ. ಅರಿಪ್ಪ ಕರ್ಕೊಂಡೆ ರೀಟ್ರಿಮ್ಮ ಎದ್ರಿ ಅವ್ರು. ಈಗ ಅವರು ಅಡುಗೆ ಮಾಡ್ತಾರೆ, ಎಲ್ಲಿ ಏನು ಇಟ್ಟಿರ್ತಾರೆ ನನಗೆ ಗೊತ್ತಾಗಿಲ್ಲ, ನನಗೆ ಹುಡುಕಾಡ್ಬೇಕು ರೀ. ಹಂಗಾಗಿ ಎಲ್ಲಿಟ್ಟಿರೋದಿಲ್ಲ, ಮುಂದೆ ಕೊಟ್ಬಿಡ್ರು ಅಂತ ಹೇಳ್ತೀನಿ ನಾನು ಅವ್ರಿಗೆ. ಅವ್ರು ಇಟ್ಟದ್ದು ನನಗೆ ಸಿಗಲ್ಲ, ನಾ ಇಟ್ಟದ್ದು ಅವ್ರಿಗೆ ಸಿಗಂಗಿಲ್ಲ ರೀ. ಹಂಗಾಗ್ಬಿಟ್ಟೈತೆ ನಮ್ಮದು ಪರಿಸ್ಥಿತಿ ಈಗ. ಸ್ವಲ್ಪ ಈ ಥರ ಹುಳಿ ಮಾಡಿ ಇಟ್ಕೊಂಡೆ ಅಂದ್ರೆ ನಮ್ಗೆ ಯಾವಾಗ ಬೇಕೋ ಅವಲಕ್ಕಿ ಕಲ್ಸ್ಕೊಳಕ್ ಬರತ್ತೆ, ಚುಮರಿ ಕಲ್ಸ್ಕೊಳಕ್ ಬರತ್ತೆ. ಚಲೋ ಆಕೈತೆ ರೀ, ಅದಕ್ಕೆ ಮಾಡಿಟ್ಬಿಡ್ತೀನಿ ರೀ ನಾನು. ಇವಾಗ ನಮ್ಮ ಸಬ್ಸ್ಕ್ರೈಬರ್ ಬರಾಕತ್ತಾರ ಅಂತಂದೇನು ರೀ, ಇಲ್ಲಿ ಬಂದು ನಿಂತಾರಂತ ರೀ. ಅವ್ರಿಗೆ ಮುಂದ್ಕೊತ ಹೋಗಿ ನಾನು ಕರ್ಕೊಂಡು ಬರ್ತೀನಿ ರೀ. ಆ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ರೀ, ಅವ್ರಿಗೆ ಫೋನ್ ಹಚ್ಚಿದ್ರೆ. ಹಂಗಾಗಿ ಹೋಗಾಕತ್ತೀನಿ ರೀ ನಾನು. ಎಲ್ಲಿ ನಿಂತಾರ ಗೊತ್ತಿಲ್ಲ ರೀ ಅವರು. ಹೋಗಿ ನಾನು ಸಬ್ಸ್ಕ್ರೈಬರ್ಗೆ ಕರ್ಕೊಂಬಂದೆ ರೀ, ಕುಂತಾರೆ ಎಲ್ಲ ಅಮ್ಮನ ಜೋಡಿ ಮಾತಾಡ್ಕೊಂತಾರೀ. ಅವ್ರು ಹಿಡಿಯೋದ್ರೊಳಗೆ ಬರಾಕಲ್ಲ ಅಂತ ಹೇಳಿದ್ರೆ ಓಕೆ ರೀ ಅಂತ ಹೇಳಿದೆ ರೀ ನಾನು. ಇಲ್ಲಿ ನೋಡಿರಿ ಮಳೆ ಎಷ್ಟು ಜೋರು ಬರಾಕೈತೆ ಅಂತ. ನಾವು ಬಂದು ಮಳೆ ಮನೆ ಒಳಗೆ ಹೋಗ್ತೀರಿ, ಮಳೆ ಜೋರು ಬರಾಕತ್ತು. ಈಗ ಯಾರಿಪ್ಪ ಏನೋ ಅಡುಗೆ ಏನೋ ಮಾಡಾಕತ್ತಾಳ್ರಿ, ನಮ್ಮದು ಚಂಗೆ ಹೆಟ್ಟು ನಿನ್ನಿದ್ದು ಹಂಗೆ ತೆಗೆದಿಟ್ಟಿವಿ ನಾವು. ನಿನ್ನೆ ಎಲ್ಲರಿಗೂ ಕಟ್ಟಾಕ ಮಾಡಾಕ ಅಂದ್ರೆ ಅಮ್ಮ ಯಾರಿಗೋ ಕಟ್ಟಿದ್ರಲ್ರಿ, ಅವ್ರಿಗೆಲ್ಲ ಕಟ್ಟಾಕ ನಮಗೆ ತಿನ್ನಾಕ ಊಟಕ್ಕೆ ಎಲ್ಲ ಮುಗಿದ್ಬಿಟ್ರಿ ಚಂಗೆ. ಈಗ ಮತ್ತೆ ಚಂಗೆ ಮಾಡ್ಬೇಕು ನಾವು, ಹಿಟ್ಟು ತೆಗಿಟ್ಟಿರಿ. ಅರ್ಧ ಹಿಟ್ಟು ಇಟ್ಟಾರಿ ಇವ್ರನ್ನ, ಅಮ್ಮ ನಮ್ಮ ಮಗ ಸೇರ್ಕೊಂಡ್ರಿ, ಒಂದೆರಡು ಮರ ಮಾಡಿರಿ. ಹ್ಞೂ ಮಾಡೋಣ. ಬಿಸಿ ಬಿಸಿಯು ತುಪ್ಪ ತರಬೇಕು, ಅದರ ತುಪ್ಪ ಆದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ತುಪ್ಪ ತೊಗೊಂಬಂದು ಮಸ್ತಾಗಿ ಮಾಡ್ಕೊಂಡು ತಿನ್ನಿರಿ. ಹುಬ್ಳಿಗೆ ಹೋಗೋದನ್ನ ತಡಿ ನೋ, ಹುಬ್ಳಿಗೆ ಹೋಗೋದಾದ್ರೆ ಹೋಗ್ಬಿಡ ಅಂತಡ್ರಿ. ಹಾಂ ಪಾಪ ಅವ್ರಿಗೆ ರೊಕ್ಕ ಕೊಟ್ಟು ಬರೋದೈತಲ್ಲ, ಉದ್ರಿ ತೊಗೊಂಬಂದು. ಮಳೆ ಫುಲ್ ಬರಾಕ ಆಯ್ತೈತಿ, ಕೇಳ ನಿನ್ನ ಅಮ್ಮಗೆ ಏನಂತಾರೆ, ಮತ್ತು ದವಾಖಾನೆ ಹೋಗ್ಬೇಕು ಅನ್ನಕತ್ತಾರ ಅವರು. ಕೇಳೋಣ, ಕೇಳಿ ಹೋಗೋದಾದ್ರೆ ಹೋಗಿ ಬರೋಣ ಅಂತ. ಹಾಂ ಬಂದಮೇಲೆ ಚಂಗೆ ಮಾಡೋಣ ಅಂತ. ಹೌದಿಲ್ಲ, ಹೋದ್ರಿ ನಮ್ಮ ಸಬ್ಸ್ಕ್ರೈಬರು. ನಾವು ಚುಮ್ಮರಿ ಚುಮ್ಮರಿ ನೋಡ್ರಿಲ್ಲಿ ಅವ್ರು ಒಲ್ಲೆ ಅಂತ ಹೇಳಿದ್ರಿ. ಹಾಗಾಗಿ ಮತ್ತೆ ಇಲ್ಲಿ ಕೆಟ್ಟ ಹೋಗ್ಬಿಡ್ತಾವ್ರಿ, ಇನ್ನು ಇವನ್ನ ನಾಷ್ಟ ನಾವು ಮಾಡಿಬಿಡ್ತೀವಿ. ನಾವು ರೊಟ್ಟಿ ಉಂಡು ಬಂದಿರಿ ಬರೋವಾಗ ಅಂತಂದು ಹೇಳಿದ್ರಿ ಅವರು. ಒಲ್ಲೆ ನಾವು ಅಂತಂದ್ರೆ ಆಯ್ತು ಬಿಡ್ರಿಪ್ಪ ಅಂತಂದು ಹೇಳಿದ್ರಿ. ನಾವು ಈಗ ನಾಷ್ಟ ಮಾಡೋಣ ರೀ. ಇವಾಗ ನಾಷ್ಟ ಮಾಡಿ ಸ್ವಲ್ಪ ಚಾ ಕುಡ್ದು ಮ್ಯಾಲೆ ನೋಡ್ರಿ ಒಣಗೋಲು ರೀ. ಇಂಥ ಮಳಿ ಒಳಗೆ ಇವು ಏನು ಒಣಗ್ಯವ್ರಿ ಇವು, ನಾನು ಹೇಳಿದೆ ರೀ ಅಮ್ಮಗ ಅದಕ್ಕೆ ಒಂದೊಂದು ಒಗೆದೊಗೆದು ಒಣಗಿಸೋಣಮ್ಮ ಅಂತಂದು. ಮತ್ತು ಅವ್ನು ಹಂಗೆ ಇಟ್ಟರು ವಾಸನೆ ಬರ್ತಾವ ಬಿಡ್ರಿಪ್ಪ, ಸಕ್ರೆ ಬಲ್ಲ ಅವು. ಅದಕ್ಕೆ ಈಗೇನು ಮಾಡ್ತೀನಿ, ಇಲ್ಲೆಲ್ಲ ಹಾಕ್ಬಿಡ್ತೀನಿ ರೀ. ನಮಗೆ ರಾತ್ರಿ ಥಂಡಿ ಬರ್ತೈತೆ ರೀ, ಮೊಕ್ಕೊಂಡಾಗ ರೀ. ಮತ್ತು ಪರವಾಗಿಲ್ಲ, ಏನು ಮಾಡ್ಬೇಕ್ರಿ, ಮತ್ತು ಒಣಗಬೇಕಲ್ರಿ. ಆ ಕಡೆದು ಲೈಟ್ ಹಚ್ಚಿರಿ, ಅದನ್ನ ಲೈಟ್ ಹಚ್ಚಿರಿ, ಮಡಿ ಹಚ್ಚಿ ಮಾಡಿ ಚಾಕಣಂತ್ರಿ ಅವನು. ಇಲ್ಲಿ ನೋಡಿರಿ ಈ ಥರ ಹಾಕಾಕತ್ತೀವ್ರಿ ಎಲ್ಲವೂ ನಾವು. ಇಲ್ಲೊಂದೆರಡು ಹಾಕಿನಿ ರೀ ಆಮೇಲೆ ಕಡೆ. ಅವು ಏನಾಗಿದ್ದಿಲ್ರಿಪ್ಪ, ಅವನ್ನ ಅಲ್ಲೇ ಹಾಕಿದ್ದೀವಿ ರೀ. ಇಲ್ಲೊಂದಿಷ್ಟು ಹಾಕಿವ್ರಿ, ಇವೆಲ್ಲ ಒಣಗ್ಬೇಕಂತ್ರಿ. ಒಣಗಿದ ಮೇಲೆ ಕಟ್ಟಿಡ್ಬೇಕ್ರಿ, ಇವು ಯಾವಾಗ ಒಣಗುತ್ತೆ ನೋಡ್ತೀನಿ ರೀ ನಾನು. ತಂಪಂದ್ರೆ ತಂಪದ ರೀ, ಸ್ವಲ್ಪ ಒಣಗಲಿ, ಒಣಗ್ತವೆ ಗಾಳಿಗೆನ. ಒಣಗಿದ್ವು ಅಂದ್ರೆ ಹಾಕಿ ಕಟ್ಟಿಟ್ಬಿಡ್ತೀನಿ ರೀ. ಅದು ಮ್ಯಾಲೆ ಹೋಗಿ ಒಣಗಿ ಬಂದಿರಿ, ಇಲ್ಲೆಲ್ಲ ಅಮ್ಮನ ಕೈ ಕೊಟ್ಟೀನಿ, ಬಿಸಿ ಬಿಸಿ ಕೊಡಾಕತ್ತೀನಿ ರೀ. ಇವೆಲ್ಲ ಬುಕ್ಕು ಸುಧಾ ಬುಕ್ ಬೇಕಲ್ಲ ರೀ, ಅವ್ನು ಮತ್ತೆ ಒಗತ್ತಿ ಇಟ್ಕೋಬೇಕ್ರಿ ನಾವು. ಎಲ್ಲ ಕಟ್ಟಿ ಮ್ಯಾಲೆ ಸಿರು ಮಾಡಿ ಇಟ್ಬಿಡ್ತೀವಿ ರೀ. ಇವಷ್ಟು ತೊಳೆವಂತ್ರಿ, ಇವೆಲ್ಲ ಒಗ್ಯವ್ರಿ. ಒಗ್ಯಾವ ಅಂದ್ರೆ ತೊಳಿಬೇಕು ರೀ, ಅವನು ಕ್ಲೀನಾಗಿ ತೊಳೆದು ಒಣಾಕ್ಬೇಕು ರೀ. ಮತ್ತೆ ಕಟ್ಟಿ ಎಟ್ಟಿ ಬಿಟ್ಬಿಟ್ರೆ ಮತ್ತೆ ಗಪ್ಪ ಗಪ್ಪ ನಂಗೆ ಸಿಗ್ತಾವ್ರಿ ನಮ್ಗೆ ಮತ್ತೆ ಮುಂದಿನ ವರ್ಷಕ್ಕೆ ರೀ. ನಮ್ಮ ಮಮ್ಮಿ ಎಲ್ಲ ಸಾಮಾನು ತೊಗೊಂಬಂದು ಕೊಡತ್ತಾರ ರೀ, ಇಲ್ಲಿ ಇಡತ್ತಾರಿಪ್ಪ ಅವಳು ಮ್ಯಾಲೆ. ಹೌದಾ, ದೊಡ್ಡ ಚೀಲಾನ ತುಂಬೈತಿ, ಹಂಗೆ ಸಿಗೋದಿಲ್ಲ ಅದ. ಇಲ್ಲ ಟೆಚರಿ ಮ್ಯಾಗೆ ಇಟ್ಟು ಬಿಡ್ಬೇಕು, ಬುಕ್ಕಿನ ಒಂದಿಟ್ಟು ರಾತ್ರಿ. ಹ್ಞೂ ಇಲ್ಲಿ ಪೇರು ಪೇರು ಹಚ್ಚಕತ್ತಾರ ನಮ್ಮ ಅರಿಪ್ಪ.
ಮಸ್ತ್ ರುಚಿ ಇರ್ತಾರೆ ಇವು, ಕಟ್ನರೇನು ಪೇರು ರೀ ಇವು. ಟೇಸ್ಟ್ ಸೂಪರ್ ಇರ್ತವೆ, ಟೇಸ್ಟ್ ಅಂತಮ್ಮ ಮನೆ. ಸೊಪ್ಪರ್ ಪುಡಿ ಗೆದ್ದೆದ್ದೆದ್ದ ತೊಳೆದು ಹಾಕಿ ಬಂದುಬಿಟ್ರಿಪ್ಪ ನಮ್ಮ ಮತ್ತೆ ನೆನೆಯಿಟ್ಟು, ಮತ್ತು ಆಮೇಲೆ ಈಗ ಮಳೆ ಇಲ್ಲ ಅಂತೇಳಂದ್ರೆ ಆದವು ತೊಳೆವು ಇಲ್ಲ ರೀಪ್ಪ. ಅಷ್ಟು ಸ್ವಚ್ಛ ಕಸ ಹೊಡೆದು ನಾನು ಇದು ಚೊಂಗೆ ನಿನ್ನೆ ಚೊಂಗೆದ ಹಿಟ್ಟು ತಗಿಟ್ಟಿದ್ದಿರಪ್ಪ ಒಂದಿಷ್ಟು, ಅದನ್ನು ಚೊಂಗೆ ಮಾಡ್ಬೇಕಂತ ಅಂದು ರೆಡಿ ಮಾಡ್ಕೊಂಡೆ ರೀ. ಈಗ ಮಾಡತ್ತಿ ಮಮ್ಮಿ ಚೊಂಗೆ ಮಾಡಾಕತ್ತಿನಮ್ಮ. ಎಷ್ಟು ಹಾಕೋದ್ರೊಳಗೆ? 4-5 ಉಳ್ಳಿಗೆ ಒಂದು ದೊಡ್ಡ ಇವು, ಆದ್ರೆ ಚೊಂಗೆ ಭಾಳ ಹಾಕೋವಲ್ಲ, ಲಟ್ಟಿಸಿ ಇದು ಮಾಡಬೇಕಲ್ಲ ಭಾಳ ಹಾಕವು. 10 ದಿನ ಜಾಟ ಅಂತಾರಲ್ಲ ಅಲ್ಲಿವರೆಗೂ ಮಾಡ್ತೀವಿ ಮನೋ ಚಂಗೆ ಅಥವಾ ಮಾಡಂಗಿಲ್ಲ. ಎಲ್ಲ ಚಂಗೇದ ಮಣಿ ಹಿಂಗೆ ಎಲ್ಲ ಕುಡಿ ಎತ್ತಿ ಬಿಟ್ಟು ಬಿಡೋದು, ಮತ್ತೆ ನಡಕ್ ಮಾಡಕ್ ಬರಲ್ಲ, ಬರಂಗಿಲ್ಲ. ಮತ್ತೆ ನಾವು ಮೊರಂ ಬಂದಾಗ ಮಾಡ್ತೀವಿ, ಅಲ್ಲಿವರೆಗೂ ಇಲ್ಲ. ಈಗ ತಿನ್ಬಿಡು ತಗೋ ಶಿಸ್ತಾಗಿ ಮಸ್ತ್. ಈಗ ಹಬ್ಬ ತುಂಬಿ ಚಂಗೆ ಮಾಡ್ಬೇಕಂತ ಇವ ತುಂಬಿದ್ವು, ತುಂಬಿ ಚಂಗೆ ಬೇಕಂತ ಅವ್ರಿಗೆ ಒಂದು ಸ್ವಲ್ಪ ಪುಟಾಣಿ ಅದು ಹಾಕ್ರಿ, ಅವ್ರಿಗೆ ಪುಟಾಣಿ ಹಿಟ್ಟು ಹಾಕ್ರಿ. ಬೆಲ್ಲ ಅದೇನು ಹೊಡ್ಯಾಕೆ ಬರುತ್ತೆ ಏನಿಲ್ಲ ನೋಡಿ, ಬೆಲ್ಲ ಹೊಡಿಬೇಕು, ಬೆಲ್ಲ ಹೊಡೆದು ಸುಸ್ಲ ಮಾಡ್ಬೇಕು ಅದನ್ನು ತುಂಬಿ ಚಂಗೆ ಮಾಡಕ್ಕೆ. ಮಾಡಂತು ಮಾಡಮ್ಮ ಮಸ್ತ್ ಅಕ್ಕಮ್ಮ, ಅವಂಕರ ಬಾಯಾಗಿಟ್ಟು ಕರತಮ್ಮ. ಇದಕ್ಕಿನ್ನ ಟೇಸ್ಟ್ ಅವ ತುಂಬಿ ಚಂಗೆ ಮಾಡ್ತೀವಿ ನಾವು, ಅವ ಭಾಳ ಟೇಸ್ಟ್. ಮತ್ತೆ ಅವ ಮಾಡ್ಬೇಕಿಲ್ಲ, ಅವ ಮಾಡ್ಬೇಕಂದ್ರೆ ಏನು ಸ್ವಲ್ಪ ಅವ ಮಾಡಲ್ಲ. ಹೌದಾ, ಭಾಳ ಆಕೈತಿ. ಪರೋಟ ಗದ್ದೆ ಮಾಡ್ಕೋಬೇಕು ನೋಡಿ, ದೊಡ್ಡದು ಮಾಡ್ಬೇಕಮ್ಮ ಅದನ್ನ. ಇದ್ರಾಗ ಹಾಕ್ಬಿಟ್ರೆ ಒಂದು ಅಮ್ಮ ಇದನ್ನ ಜೋಳ ಇಟ್ಟ, ಜೋಳ ಇಟ್ಟಿದ್ರೆ ಹಾಕ್ಬಿಟ್ರನ ಲವಂಗ ಎಣ್ಣೆ ಜೋಳ ಇಟ್ಟನ ಇದೀಗ. ಇದನ್ನ ಈ ಥರ ಸರ್ಕೊ ಮಾಡ್ಬೇಕಮ್ಮ ಇದನ್ನ ಮಸ್ತ್ ಅಂದ್ರೆ ಪದ್ರ ಪದ್ರ ಆಗಿದ್ದವು. ಪದ್ರ ಪದ ಏನು ಹಾಕೋವಲ್ಲ ಈ ಥರ ನಾವು ಚಲೋ ಹಿಂಗೇನು ಹಚ್ಕೊತೀವಿ ನೋಡಣ ಇದ್ರೊಳಗೆ ಹಿಂಗೆ ಇದೇನ ಪದ್ರ ಆಗ ನೋಡಮ್ಮ. ಇದು ಹೆಂಗೆ ನಾವು ಕರೆಕ್ಟಾಗಿ ಹಚ್ಕೊತೀವಿ ಹಂಗೆ ನಮ್ಮ ಚಂಗೆ ಮಸ್ತಾಗಿ ಪದ್ರ ಪದ್ರ ಆಗಿ ಬರ್ತವೆ. ಈಗೇನು ಮಾಡ್ಬೇಕಪ್ಪ ಅಂದ್ರೆ ಹಿಂಗೆ ಹುಳಿ ಮಾಡ್ಕೋ ಅದನ್ನು ಈ ಥರ ಇರ್ತ ಸ್ವಲ್ಪ ಹಿಂಗೆ ಹಚ್ಕೋ ಅಂತ ಹುಳಿ ಮಾಡ್ಬೇಕು ಹಿಂಗೆ. ನಾವು ಪರೋಟ ಮಾಡ್ತಿದ್ವಿ ಅಲ್ಲ ಆ ಥರ ನೋಡಮ್ಮ ಇವು. ಹೌದು ಹೌದಿಲ್ಲ, ಪರೋಟ ಮಾಡ್ದಂಗೆ ಚಂಗೆ ಮಾಡೋದು. ನಮ್ಮ ಕಡೆ ಏನು ಮಾಡ್ತೀವಿ ನಾವು ಬೇಸಿದ್ದು ಮಾಡಿಬಿಡ್ತೀವಿ ಮ ನಾನಿಯರ್ ಬೇಸಿದ ಚಂಗೆ ಮ ನಮ್ಮೂರ ಕಡೆ. ಹೌದಾ, ಬೇಸಿದ್ದು ಆಮೇ ಕಡೆ ತುಂಬಿದ್ದು ಹೊಳಿ ಬುತ್ತಿ ಕಟ್ತಾರೆ ಅಲ್ಲಿ ನಾನಿಯರ್ ಹೊಳಿಗೆ ಅಂತೇಳಂದು ಹೊಳಿ ಬುತ್ತಿ ಕಟ್ತಾರೆ ಮೊದಲಿನವರು. ಹಿಂಗೆ ಮಾಡಿ ಈಗೇನು ಮಾಡೋಣಪ್ಪ ಅಂದ್ರೆ ಇಷ್ಟು ಕಟ್ ಮಾಡ್ಬೇಕು, ಇದು ಇಲ್ಲ ಚಾಕು ತುಂಬ ಕಟ್ ಮಾಡಂತೀನಿ. ನಿಮ್ಮ ಅಪ್ಪಂದು ವ್ಯವಸ್ಥೆ ಮೊದಲ ತುಪ್ಪುಡ್ಡ ಬ್ಯಾಮಿಡಿ ನಮ್ಗೆ ತಗೊಂಬರಿ ಅಂತ ಮತ್ತೆ ಜಲ್ದಿನ ತಗೊಂಬಂದು ಕೊಡಂಗಿಲ್ಲ, ಪುಟಾಣಿ ತಗೊಂಬಂದ್ರಿ ಹೋಗಿ ಜಲ್ದಿನ. ಮತ್ತೆ ತುಂಬ ಚಂಗೆ ಮಾಡ್ಬೇಕಲ್ಲ ಅವ್ರಿಗೆ, ಈಗ ಇವ್ ನೋಡ್ಮ ಉಳ್ಳಿ ಈ ತರ ಉಳ್ಳಿ ಮಾಡ್ಕೋಬೇಕು ನೋಡ್. ಇವನ್ನ ಹಿಂಗಿಟ್ಟಾರ ನೀವು ಲಟ್ಟಿಸ್ಕೋಬೇಕು, ಇಲ್ಲ ತಂದ್ರೆ ಹಿಂಗ ಇರತ್ತೆ. ಹಿಂಗೆ ನಾನು ಹಿಂಗ ಲಟ್ಸಿದ್ದೆ, ಹಿಂಗ ಇಟ್ಟು ಲಟ್ಟಿಸ್ಕೋಬೇಕ್ರಿ. ಹಿಂಗ ಹರಿಯತಾವ ಮಮ್ಮಿ ಅವು, ಹಿಂಗ ಲಟ್ಟಿಸ್ಬೇಕು ಹಂಗ ಅದ ಹಿಂಗ ಇಟ್ಟು ಹಿಂಗ ಲಟ್ಟಿಸ್ಬೇಕು. ತುಪ್ಪ ಡಬ್ಬಿ ನಾನು ಏನು ದೊಡ್ಡದೈದ ಮಾಡ್ಲೆ ನಾನು ಇಲ್ಲ ರೀಪ್ಪ ಲಟ್ಸಾಕತ್ತವ್ರಿ ಇಲ್ಲಿ ಸಾಕು ಭಾಳ ತೆಳ್ಳದನ್ನು ಮಾಡ್ಬೇಡ್ರಿ ಮಾವನ. ಹ್ಞೂ ಹ್ಞೂ ಕರೆಕ್ಟ್ ಐತೆ. ಇಲ್ಲ ನಾನು ಮಾಡ್ತೀನಿ ರೀಪ್ಪ ಈಕೆ ಮಾಡಕತ್ತಾಡ್ರಿ, ನಾನು ಮಾಡ್ತೀನಿ ಅಂತಂದು ಅವ್ರ ಅಪ್ಪಗ ಅದು ತುಂಬಿ ಚಂಗೆ ಮಾಡ್ತೀನಿ ಪುಟಾಣಿ ಹಾಕೋಗ ಅಂತಂದು ಅವ್ರ ಅಪ್ಪಗೆ ಹೇಳ್ರ ಅಪ್ಪ ಹಾಕತ್ತಾರ ಏನು ಮಾಡಕತ್ತಾರ ಹಾಕಕತ್ತಾರ ಅನ್ನೋರು ಹಾಕಕತ್ತಾರನ ಮಿಕ್ಸಿ ಅಲ್ಲೇ ಐತಿ ಜಾರ್ಸಿಗೆ ಹಾಕತ್ತಿಲ್ಲ ಅವ್ರಿಗೆ ಹಾಕತ್ತಾರ ತಡಿ ಜಾರ್ ರೀ ಒರೆಸ್ಬೇಕು ನೋಡ್ರಿ ಅವನ್ನ ತಣ್ಣಗದವೇನ್ರಿ ಅವು ಒರೆಸಿ ಹಾಕ್ರಿ ಒರೆಸಿ ಡಕ್ಕನ್ ಮುಚ್ಚನ ಅಂತಾರಲ್ಲ ಅವ್ರು ಡಕ್ಕನ್ ಐತಿನಿಲ್ಲ ಅಲ್ಲಿ ಮತ್ತೆ ಏನು ಹಂಗೆ ಹಾಕಕತ್ತಾರ ಅವ್ರ ಮತ್ತು ದಾದಿ ಹೇಳೋದು ನೋಡಿದ್ರೆ ನಾನು ಹಂಗೆ ಅನ್ಸಕ್ಕೈತಿ. ಅರ್ಶಿಯನ್ ನೋಡಿ ಅರ್ಶಿಯನ್ ಚಂಗೆ ಸವರ್ಬೇಕು ಹಿಂಗೆಲ್ಲ ನೀಟಾಗಿ ಮಡ್ಸ ಇನ್ನೊಂದು ಸ್ವಲ್ಪ ಅದ್ರ ಮಾಡ್ಬೇಕಾಯ್ತಾನ ಅದನ್ನ ನಮ್ಮನ್ನ ಕಟ್ ಮಾಡ್ತೀನಿ ಕೊಡಿಲ್ಲ ಶಿ ದಪ್ಪ ಆತದ ದಪ್ಪ ಆತಮ್ಮ ಅದು ಇನ್ನ ಸ್ವಲ್ಪ ಲಟ್ಟಿಸ್ಬೇಕಾಯ್ತದ ದಪ್ಪಾಗೈತದ ತಡಿ. ಮ
ನಮ್ಮ ಅಕ್ಕ ಹೇಳಿದ ಮ್ಯಾಲ ಮುಗಿತ್ರಿ ಹಾಕಬೇಕಾರ ನೀವು ನಂದಿ ಸಣ್ಣಗ ಸಣ್ಣಗಿಲ್ಲ ನಾಪ ಅದ ಹಂಗದವ್ರಿ ಅವ್ರಿಗೆ ತುಂಬಿ ಚಂಗೆ ಮಾಡ್ಬೇಕಂತ ಅದಕ್ಕೆ ಅವ್ರಿಗೆ ಕೆಲಸ ಹಚ್ಚಿವ್ರಿ ನಾವು ಈಗ ಮಾಡ್ರಿ ಅಂತೇ ಅಂದ್ರಿ ಮತ್ತೇನ್ ಮಾಡ್ತೀರಿ ನಮ್ಮ ಅಪ್ಪ ಬಂದ್ರಿಪ್ಪ ಇಲ್ಲಿ ಇದು ನಿನ್ನ ಹಿಟ್ಟು ಉಳುತ್ತಪ್ಪ ಇನ್ನೊಂದ್ ಇಟ್ಟು ಮೂರ್ ದಿನ ಜಾತದ ಏನ್ ಆಗಂಗಿಲ್ಲಪ್ಪ ಅದ ಹಾಳಿ ಒಳಗೆ ಹಾಕಿ ಕಟ್ಟಿಡ್ಬೇಕ್ರಿ ದಪ್ಪ ಅದ್ರಿ ಹೌದಾ ದಪ್ಪ ಅದ್ವ ದಪ್ಪ ಅದ್ವನ್ರಿ ಇವ ಹೌದಾರಿಪ್ಪ ಅದೊಂದು ಇದ್ರದ್ದು ಒಂದು ಹಂಗಾಗಿ ಬಿಡಪ್ಪ ಅದು ಮೊದಲ್ರಿ ನೋಡಂತ ಹೇಳ್ರಿ ಆಪ ಹೇಳಕತ್ತಾರಮ್ಮ ನಿಮ್ಗೆ ಅಮ್ಮಂದು ರೊಕ್ಕ ಹೆಣ್ಸದ ಮುಗಿವಲ್ತು ಅಂತ ಅನ್ನಕತ್ತಾರ್ರಿ ಮತ್ತೆ ಯಾಕೆ ಹೆಣ್ಸಕೈತಿ ರೊಕ್ಕ ನೀವು ಚೀಲ ತೆಗಿಬಾರ್ಮ ಅದನ್ರಿ ಹಂಗ ಇಟ್ಬಿಡ್ರಿ ಅಂದ್ ಮುಂದಿನ ಬರೋ ಮಟನ್ ಚೀಲ ತುಂಬಿದ್ರಿ ಬಾಬಾ ಹಿಂದಿ ತನ ಕೈ ಮುಗಿಯಕತ್ತಾರಿ ಅಯ್ಯೋ ನಮ್ಮ ಮನೆಯವ್ರಿಗೆ ಏನ್ರಿ ಅದ ಇಲ್ಲಿ ಇದು ಚಂಗೆ ರೆಡಿ ಆದ್ರಿ ನಾನು ಎಣ್ಣೆ ಕಾಯಿ ಕಿಡ್ತೀನಿ ರೀ ಅರಿಶಲ್ಲಿ ಉಳ್ಳಿ ಮಾಡ್ಬೇಕತ್ತ ಅರಿ ಪಲ್ಲರ್ಸಾಕತ್ತವ ಬಾಬಾ ಅವ್ರಿಗೆ ಚಾ ಮಾಡ್ಕೊಳಕೈತೆ ನಾರಿ ಪಲ್ಸ ಕೇಳೋಗ ಬಾ ಬಾಬಾ ಕುಡಿತಂದ್ರೆ ಮಾಡ್ಕೊಡೋಯ್ಯ ಕುಡಿತಂದ್ರೆ ಅಂತಲ್ಲ ಚಂಗೆ ಅಂತ ತಿಂತಾರ ಲಟ್ಟಿಸ್ ಬೇಸ್ಬಿಡ್ಲ್ಯಾ ನಾನು ಕರೀದ್ಯಾ ಊಟ ಕೊಡ್ಬೇಕಂತ ಅಮ್ಮಗ ಇದನ್ ಮಾಡಿ ಚಂಗೆ ಒಂದೆಡ ಅದ ಚಂಗೆ ತಿಂತಾರ ತಡಿ ಚಂಗೆ ತಿಂತಾರ ಚಂಗೆಲ್ಲ ಇದು ಮಾಡ್ಕೊಡ್ತೀನಿ ಮತ್ತೊಂದಿಷ್ಟ ಹ್ಮ್ ಓಮ ಹಾ ರೀ ಚಂಗೆ ರೆಡಿ ಮಾಡಕತ್ತೀರಿ ನಾವು ಆದಿಲ್ ಮಮ್ಮಿ ನಾ ಕರಿತೀನಿ ನೀ ಇದು ಹಾಕೋ ಕೊಡ್ಬಾ ಚುಂಗೆ ಸಕ್ಕರೆ ಇದೆಲ್ಲ ಹಾ ಮತ್ತೆ ಅವ್ರಿಗೆ ಹೋಗ್ತಾರಂತ ಹಂಗಾಗಿ ನಾ ಕರೀಲೆ ಸ್ವಲ್ಪ ಅದು ಚಂಗೆ ಆಯ್ತು ಅದ್ರ ಮ್ಯಾ ಮುಚ್ಚಕ್ ಜರ್ಮನಿ ತಾಟ್ ತಗೊಂಡ್ಬಿಡ್ ಪರಾತ ಇದ್ರ ಮ್ಯಾ ಮುಚ್ಚಕ್ ಒಂದ್ ಮ್ಯಾಲ ಇಟ್ಟಿನಲ್ಲಿ ಇದ್ರ ಮ್ಯಾ ಮುಚ್ಚಂದ್ರ ನೋಡೋಣ ವಜ್ಜಿಗೆರ ಮೆತ್ತಕ್ ಹಾಕೋ ನಾವು ಹೌದಿಲ್ಲ ಬಿಸಿ ಬಿಸಿ ಹಚ್ಚು ಹಿಂಗೆ ತುಂಬಾ ಕತ್ತಾರೆ ಅಮ್ಮ ಅಮ್ಮ ತುಪ್ಪಮ್ಮ ಅಪ್ಪ ತುಪ್ಪ ಮಸ್ತ್ ಐತೆ ಅಪ್ಪ ತುಪ್ಪ ಹ್ಮ್ ವಾಸ್ನಿ ನೋಡ್ಲಿ ಹಂಗ ಹೂ ಅಂದಂಗಲ್ಲ ವಾಸ್ ನೋಡ್ಬೇಕದ್ರದ ಹೆಂಗೈತೆ ಅಂತಂದ ತಿನ್ರಿ ಈಗ ತಿನ್ನಾಕ ತಗೊಂಡಿಲ್ಲ ಇಲ್ಲಿ ತಗೊಂಬಂದ್ ಇಟ್ಟಿದ್ದೆ ಅದಕ್ಕೆ ಅದ್ ಮಚ್ಚಂಗೆ ತುಂಬಾ ಕತ್ತಾರಂತ ಆ ತುಪ್ಪ ತಗೊಂಡಿ ನಾನು ಇನ್ ಬಿಸಿ ಮಾಡ್ಲ ಈಗಿನ್ನ ಇವು ಸುಡ್ತಾವಲ್ಲ ಅಪ್ಪ ಇವು ಬಿಸಿ ಮಾಡ್ಲೇನ ತುಪ್ಪ ತಗೋರಿಪ್ಪ ಗಟ್ಟಿ ಅಲ್ಲ ಮಗ ಅಂತ ಹಾಕ್ಯಾರ ತಿರ್ಗಂಡ್ ಮೇಲ್ಗಂಡ್ ಮಾಡ್ಯಾರ ನೋಡ್ರಿ ಅಂತ ತುಪ್ಪ ಹಾಕ್ರಿ ಇಲ್ಲಿ ಬಾಬಾಗ ಹಾಕ್ಯಾರ ನೋಡಿ ಇಷ್ಟ ಇಷ್ಟ ಹಾಕ್ಯಾರಿ ನೋಡ್ರಿ ನಮ್ಗೊಂದ್ ಇಟ್ಟ ಹಾಕ್ಯಾರಿ ನೋಡ್ರಿ ನಮ್ಮ ಅಪ್ಪಗೊಂದ್ ಇಟ್ಟ ತುಪ್ಪ ಹಾಕ್ಯಾರಿ ಅಲ್ಲಿ ಮಗ್ ನೋಡ್ಬೇಕಾಯ್ತು ತುಪ್ಪ ರೀ ಅಪ್ಪ ಹ್ಞೂನ್ರಿ ತೇಳಕಾಯ್ತಪ್ಪ ತುಪ್ಪ ನೋಡ್ರಿ ಹೌದನ್ರಿ ಚಲೋ ಬಿಡ್ರಿಪ್ಪ ನನಗ ಮಚ್ಚ ಹಂಗೆ ಬೇಡ್ರಿ ಬೇಡ್ರಿ ನೀವು ತಿನ್ರಿ ಅಲ್ಲದ ಒಳಗ ಬೇಡ್ಬೇಡ ನೀವು ತಿನ್ರಿ ನೀವು ತಿನ್ರಿ ಹಾಕೇಂತ್ರಿ ತುಪ್ಪ ಏನ ಸ್ವಲ್ಪ ನೀವು ಸಾಕಂದ್ರೆ ನೋಡ್ರಿ ಹಾಕೊಂದಿದ್ರ ಹಾಕೋರಿ ಸ್ವಲ್ಪ ಯಾಪ ಹಾಕೋರಿ ನೀವು ಸ್ವಲ್ಪ ರೀ ಹಾಕೋರಿ ಹೆಂಗ ಮಮ್ಮಿ ಮಸ್ತ್ ಮಸ್ತಾಗಿವಲ್ಲ ಚಂಗಿ ಸೂಪರ್ ಇವು ತಿನ್ನಿಲ್ಲಪ್ಪ ನೀವು ಚೆನ್ನಾಗೇನ್ರಿ ಮಸ್ತಾಗಿವ ಖಡಕ್ ಆಗ್ಯಾವಂತ ಅದಕ್ಕೆ ಬಳಿ ಮೀ ಕರ್ತರ್ಸ ಅದಾವ ಮಳಿ ಅಂತ ಬಿಡವಲ್ರಿಪ್ಪ ಈಗ ಮಳೆಗಾಲಲ್ರಿ ಈಗ ಜಲ್ದಿನೊಳ ನೀರು ಬಿಟ್ಬಿಡ್ತಾರೇನ್ರಿ ಈಗ ಅದೇ ನಮ್ಮ ಪರಿದಾಪರು ಹಂಡೆಟ್ ಹಾಕಿ ಅವಾಜ್ ಬಂತ್ರಿ ಮಕ್ಕೊಂಬಿಟ್ಟಿದ್ದೀವಿ ನಾವು ಅಪ್ಪ ನಾ ಆರಿಪ್ಪ ಕೇಳಿದೆ ಆರಿಪ್ಪ ನಳ ಬಂದಿರ್ಬೇಕಮ್ಮ ಚಾಚಿಯರು ಏನು ತೊಳ್ಯಾಕತ್ತಾರ ಒಂದು ತಾಯ್ಕೆ ಹಂಡೆ ಅಂತಂದು ನಮಗೆ ಅವಾಗ ಗೊತ್ತಾದ್ರೆ ನೋಡಿದ ಮೇಲೆ ನಾವು ಹಂಡೆಟ್ ಹಾಕಿ ತೊಳೆಯನ್ರಿ ಮನೆ ಸಲ ನಾ ತಿಕ್ಕಿದ್ದಿಲ್ಲ ಇನ್ನು ರಂಗ ತೊಗೊಂಬಿಟ್ಟಿದ್ವಿ ಹಬ್ಬದಾಗ ರೀ ಈಗ ತಿಕ್ತೀನಿ ರೀ ಅವ್ನು ಮಕ್ಕೊಂಬಿಟ್ಟಾಳೇನ್ರಿ ಅಮ್ಮ ಕರೆಂಟ್ ಬಂದ್ ಮಾಡ್ಕೊಂಡು ಆರಿಪ್ಪ
ಅದನ್ನ 100 ಹಾಕಿ ತೊಗೊಂಬಂದು ಕೊಡಪ್ಪ ಅಮ್ಮ, ಒಂದಿಟ್ಟು ತಿಕ್ಕಿ ಬಿಡ್ತೀವ ಛತ್ರಿ ಇಟ್ಕೊಂಡು. ನಮ್ಮ ನಳ ಬಂದವ್ರಿಪ್ಪ, ನಮ್ಮ ಮಮ್ಮಿಲಿ 100 ಹಾಕಿದೆಲ್ಲ ತೊಳೆದಾರ. ಮಳಿ ಮಳಿ ಎನ್ನ ಆಗೈತಿ, ಮೊರಮ್ಮ ಇದ್ದಾಗ ಬಂದಿತ್ತು. ಅರ್ಶಿಯ ಬಾಂಡೆ ಐತಳಂತೆ ಮಮ್ಮಿ, ಅರ್ಶಿಯ ಬಾಂಡೆ ಈಗೆಲ್ಲ ತಿಕ್ಕಿ ಕೊಟ್ಟೆ ರೀ ಹುಡುಗರಿಗೆ, ತುಂಬಿರುವ ನೀವು ಅಂತೀವಿ ಅಂದು. ಮತ್ತೆ ಬಾಂಡೆನಿದ್ದು ಅರ್ಶಿಯ ಕಸ ಹೊಡಿ ಅಂತ ಹೇಳಿದ್ವಿ, ಕಸ ಹೊಡೆದು ಅವನ್ನೆಲ್ಲ ಗ್ಯಾಸ್ ಕಟ್ಟಾವೆಲ್ಲ ಒರೆಸಿ ಇವ್ನಿಡಮ್ಮ ಅಂತಂದು ಹೇಳಿದ್ರಿ. ಹಂಡೆ ಹಾಕೆಲ್ಲ ಇಟ್ಲರಿಕೆ ಮತ್ತು ಬಾಂಡೆ ಒಯ್ಯಕತ್ತ, ಬಟ್ಟೆ ತೊಳೆದು ಹಾಕ್ಬಿಡ್ತೀನಿ ರೀ. ಇಲ್ಲೇ ಕುದೊಂದು ಮಳೆ ಬರಾಕೈತೆ, ಮತ್ತು ಜೋರಾತದ ಮತ್ತು ಪಜ್ಜಿತ್ರಿ. ಹಂಗಾಗಿ ನೋಡಿದ್ರಿ ಛತ್ರಿ ರೀ, ಛತ್ರಿ ಇಟ್ಕೊಂಡು ಕೆಲಸ ಮಾಡಾಕತ್ತೀನಿ ರೀ ನಾನು. ಟೈಮ್ 7 ಗಂಟೆ ಆಗ್ಬಂತ್ರಿಪ್ಪ, 1:45 4:15 ಆಗಿತ್ತು ರೀ ಅವಾಗ ಕುಂತೈಕಿ ನಾನು. ಇಷ್ಟು ಹೊತ್ತು ನಮ್ಮ ಬಾಂಡೆ ತೊಳೆದು ಒಗೆಯೋದು ಅದು ಅರಿಪ ಹೋದ್ರೆ ಮತ್ತೆ ಒಣಗಿ ಬರ್ತೀನಿ ಮೇಡಮ್. ನಾನು ನಮ್ಮ ಅಮ್ಮ ಮತ್ತೆ ಏನೋ ಕೇಳಾಕತ್ತಾರಿಪ್ಪ, ಅಲ್ಲಿ ನಮ್ಮ ಅಮ್ಮ ಏನಾರು ಕೇಳಾಕತ್ರ ನಂಗೆ ಹೆದರಿಕೆ ಬರ್ತೈತ್ರಿ. ಏನು ಕೇಳಾಕತ್ರಿ ಅಮ್ಮ, ಮತ್ತೆ ಅಲ್ಲಿ ಕುತ್ಕೊಂಡು ಬುಟ್ಟಿ ಕೊಡ್ಬಾರ್ದು ಇಲ್ಲಿ. ಹ್ಞೂ, ಇಲ್ಲಿ ಬಿಸಿ ಬಿಸಿ ಚಾರಡಿ ಆಗತ್ತರಿಪ್ಪ. ಅರಿಪ ಈಗ ಗಿಡ ಆಗತ್ತಾಳ್ರಿ, ತರಕಾರಿ ಹೆಚ್ಚಿ ಹೌದು ಇರ್ತಾವಮ್ಮ, ಅದಕ್ಕೆ ನೋಡಿ ಹೆಚ್ಚು ಹಾಕುವ ಅನ್ನೋದು ನಾನು. ಗಟ್ಟಿನ ತಕೋ ಕಟ್ಟು, ಗಟ್ಟಿನ ಟಮ್ ಗಟ್ಟಿನ ಅಂದ್ರೊಳಗನ ಇರ್ತಾವೆ ಹೂವು, ಗಟ್ಟಿ ಅಂದ್ರೊಳಗನ ನೋಡಿ 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 ಹಾಕ್ರಿವನ. ಹೆಚ್ಚು ಹ್ಞೂ ತೊಳೆದು ಕ್ಲೀನಾಗಿ ಒಂದ್ರಾಗ ಎರಡು ಮಾಡಿ ನೋಡಿ ಇದನ್ನ ಮಾಡ್ರಿ, ಹಾ ಹಾಕ್ರಿವ ಅಂದ್ರೆ ಗೊತ್ತಾಕೈತೆ ಅದು. ಅರ್ಶಿಯ ಏನು ಮಾಡಾಕತ್ತಿ ಮನೇನ, ಕುಡುಗಲ್ಲಿಡಲ್ಲ ಲೆಕ್ಕಡಿಗೆ ಗಲ್ಲೇ ಹೆಚ್ಚಾಡ್ರಿ. ಓಮ್ ಮೊರಮ್ ಜಮಾ ಎಷ್ಟಾಯ್ತ ಅಮ್ಮ, 500 ರೂಪಾಯಿ ಕೊಟ್ಟದ್ದು ಹಾಕೊಂಡು ಹಾಕಿ ನಿನ್ನೆ ಹಾಕಿ ವರ್ಷಾನ ಗಂಟೆ ಹಾಕ್ಯ ನೀನು, ದಾದಿ ಮುಸಿಟ್ಟು ಬರೋ ಹಂಗೆ ಹಾಕತ್ತೀಯಲ್ಲ. ಹ್ಞೂ ನೋಡಮ್ಮ ಮೊರಮ್ ನಿಂದ ರೊಕ್ಕ ನಾಳೆ ಹುಬ್ಳಿ ಹೋಗ್ಬೇಕಿಯ, ಎದಕ್ಕೆ ಬ್ಯಾಗ್ ಮತ್ತು ಲಗೀನ್ಸ್ ಅಷ್ಟು ರೊಕ್ಕ ಅದಾವ ನಿನ್ನ ಕಡೆ ಈಗ ಅವು ಈ ಕಡೆ ಹಾಕ್ಬೇಕಂತ ಸರಿ ಇಲ್ಲ ದಾದಿ ಮಂಗ ಕಾಲದವು ಈ ಕಡೆ ಹಾಕ. ಎಷ್ಟು ನೋಡ್ರಿ ಪರ್ಸೆಂಟ್ ರೊಕ್ಕ ಮೊರಮಿನ ದುಡ್ಡು ಅಂತ ಆಡ್ರಿ ಮತ್ತೆ ಅರ್ಶಿ ಯಾರಿತ್ರಿ ಮೊರಮಿನ ಯಾಕವು ಗಲ್ಲೇ ಎಷ್ಟು ವರ್ಷ ಅಂಗಡಿ ಐತಿ ಮಾಕಿ ಕಡೆ ರೀ ಮತ್ರಿ ಈಕೆ ಮೊರಮಿ ಮೊರಮಿನ ದುಡ್ಡು ಮೊರಮಿನ ದುಡ್ಡು ಅಂತ ಇರ್ಲಿ ಬೀಫ್ ಹತ್ತು ಮಗದು ಇರ್ಲಿ ಅರ್ಶಿ ಅಲ್ಲಿ ಕಡೆ ಅದು ಮೊರಮ್ ದುಡ್ಡದ ನೀ ಎಷ್ಟು ಜಮಾ ಮಾಡಿ ಹಂಗಾದ್ರ ರಿಕ್ಷಾಕ ಹಾಕವನ ಇವ್ ರೊಕ್ಕ ಇವ ಹೋಗಕ ಬರಕ ಬರ ರಿಕ್ಷಾಕನ ಬೇಕ. ಒಂದ್ 300 ರೂಪಾಯಿ ಬೇಕು, 300 ರೂಪಾಯಿ ಅರ್ಶಿಯ ಸುಮ್ನೆ ಬಿಡಲೆ ಪಾಡ್ಲಿ ಪಾಪ ಪಾರ್ಟ್ನರ್ ಆಗಿದ್ರಿ ಮುನ್ನ ಹಾಕೇನ್ರಿ ಮುನ್ನ ಎಷ್ಟು ಕೊಟ್ಲ ಏನೈತೆ ಏನ್ರಿ ಪಾ ಎಷ್ಟು ಕೊಟ್ಟ ಏನ್ರಿ ಯಾರಿಗ ಗೊತ್ತ್ರಿ ಅಲ್ವಾ ತಿನ್ನಾಕನ ಬಿಡ ಬರ ಪಾನಿಪುರಿ ತಿಂದ್ ಬಂದೈತಿ. ಎಷ್ಟು ಪಾನಿಪುರಿ ತಿಂದ್ ಸಮಾನ ಆಕತ್ತೇನು ಈಕಿಗೆ, ಬರೇ ಪಾನಿಪುರಿ 14 ರೊಕ್ಕ ಇಟ್ಕೊಂಡಿದ್ದೆ ಅಂದ್ರೆ ಎಷ್ಟಕ್ಕೊಂದು ರೊಕ್ಕ ಹಾಕಿದ್ದು ಅವಂಗ ಅವ 20 ರೂಪಾಯಿ ತಗೊಂಡ್ರಿ ಈಕಿ 20 ರೂಪಾಯಿ ತಗೊಂಡ್ ಪಾನಿಪುರಿ ತಿಂದ್ ಬಂದಾಳ. ನೋಡ್ರಿಪ್ಪ ಇಲ್ಲಿ ಇಬ್ರು ಅಕ್ಕ ತಂಗಿ ಕುಡ್ಕೊಂಡ್ ಜಗಳ ಮಾಡ್ಕೊಂಡ್ ನಮ್ಮ ಮಾರಿ ಪಂಕ್ರಿ ಚಕ್ರ ಬರಕೈತಿ ಅಂತ್ರಿ. ಅಯ್ಯ ಡೈಲಿ ಹಾಕ್ಯಾಳ ಮಾಕಿ ಅಪ್ಪನ ಕಡೆ ಅದು ಇಸ್ಕೊಂಡು ನನ್ನ ಕಡೆ ಇಸ್ಕೊಂಡು ಹಾಕ್ಯ ಮತ್ತೇನೈತಿ ಆಕಿನ ಕರೆಕ್ಟ್ ಲೆಕ್ಕ ಮಾಡತ್ತ ಅರ್ಶಿಯಾಗ ಹೆಣ್ಸಾಕ್ ಬರ್ತಾವ ಎಷ್ಟದವಮ್ಮ ಹನ್ನೆರಡು 100 ರೀ ಎಷ್ಟದವ ಮನಸ್ನಾಗ ಹೆಣ್ಸ್ಕೊಳಕತ್ತಾಳ್ರಿ ಆಕಿ ಹೌದನ್ರಿ ಈಗ ಬರೀ 300 ರೂಪಾಯಿ ರಿಕ್ಷಾಕ ಬೇಕ್ರಿ ಹೋಗಾಕ ಬರಕ್ರಿ ಅವ್ರು ನೀವು ಇದ್ದಂಗ್ರಿ ಬಸ್ಸಿ ಬರಲ್ರಿ ಬಸ್ಸಿಗೆ ಹೋದ ರೊಕ್ಕನ ಇಲ್ಲ ಏನ್ರಿ ಅದ 1500 ರೂಪಾಯಿ ತಗೋಷ್ಟು ಕುಡಿಸಿ ಅಯ್ಯೋ ಒಂದು 1000 ಹಾ
ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಎಷ್ಟು ಹದಿನಾಲ್ಕು ಐವತ್ತದ ನಾವು ಹದಿನೈದು ಹದಿನೈದು ಹದಿನಾರು ನೂರು ಹದಿನಾರು ಆತ ಹದಿನಾರು ನೂರು ಹದಿನೇಳು ನೂರು ರೂಪಾಯಿ ಕಡಿಮೆ ಅದಾವನ ಇಲ್ಲ ಹದಿನೇಳು ನೂರು ರೂಪಾಯಿ ಅದಾವ ಹದಿನೇಳು ನೂರು ರೂಪಾಯಿ ಇದೊಂದು ಹತ್ತು ಹದಿನೇಳು ನೂರು ರೂಪಾಯಿ ಅದ ನೋಡು ಮತ್ತೆ ಮೊರಮೀನು ಹಾಕ್ತೀರಿ ದಾದಿ ಐನೂರು ರೂಪಾಯಿ ಕೊಡ್ತು ಅದ್ರ ಹಾಕಿದ್ಲ ಮೈಕಿ ಹಾಕಿ ಮತ್ತೆ ಉಳಿಕಿದ್ ಜಮಾ ಹಾಕಿ ಇಟ್ಕೊಂಡಾಳ ನಿಂದ ಗಲ್ಲೆ ತಂಬೋಗ ನಿಂದ ಗಲ್ಲೆ ಹೊಡೆದ್ ಗ್ಯಾರಿ ಹೊಡಿತೇನಿ ಗ್ಯಾರಿಗೆ ಅವಾಗ ದಾದಿ ಮಕ್ಕಳು ರೊಕ್ಕಿದ್ದ ಇರಂಗಿಲ್ಲ ಅವಾಗ ಕೊಡಂತ ದಾದಿಗೆ ಸಾಲ ನಿಂದು ಬಾಳ ದಿನದೈತ ಅದಲ್ಲಿ ನನ್ನ ಕಡೆನೆ ಇಸ್ಕೊಂತಾಳ್ರಿಕಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಜಗಳ ಮಾಡಿ ಮಾಡಿ ನನ್ನ ಕಡೆ ಇಸ್ಕೊಂಡಿದ್ವ ಹಾಕಿದ್ವ ಎಷ್ಟೊಂದು ರೊಕ್ಕ ಈಗ ಈ ಕಡೆ ಹದಿನೇಳು ನೂರು ರೂಪಾಯಿ ಅದ ನೋಡ್ರಿ ಅರ್ಶಿನ ಅವರಪ್ಪ ಮೀನದ ಬಾಕ್ಸ್ ತೊಳೆದ್ರಿ ಮಗಳು ಇವನ್ನ ಹಳ್ ತೊಳ್ಯಾಕತ್ತೇನ್ರಿ ಎಷ್ಟು ಚಂದ ಅದಲ್ಲ ಮಕ್ಕಳಾರ ಇವ ಹಿಡಿಲಿವ ನಾನು ಬೇಡ ಬೇಡ ನೋಡು ಇವ ಕೊಪ್ಪಿನ ಇವ ಎದಕ್ಕೆ ಬಂದು ನಿಮ್ಮ ದಾದಿ ಒಗದ ಬಿಟ್ರಲ್ಲ ಅವನ ಎಲ್ಲ ಎದಗಿದ್ದು ಹುಡ್ಕೊಂಡು ಹಿಂದಾಡ್ಸ್ಯಾಕ ಚಟಿ ಕಟ್ಟಿದಿರಿ ಅಂತೇಳಿ ಅಂತ ತಗದ್ ಒಗದ್ ಬಿಟ್ರಿ ಹಾವ್ರಿ ಒಂದು ನೀರಿಂದ ಎಲ್ಲ ಕೆಲಸ ಮುಗಿತ್ರಿ ಎಲ್ಲ ತುಂಬಿದ್ವಿ ಆಮೇಲೆ ಕಡೆ ಫಿಶ್ ಟ್ಯಾಂಕ್ ತೊಳೆದ್ರಿ ಆರಿಪ್ಪನ ಅವರಪ್ಪನ ಕುಡ್ಕೊಂಡು ಮತ್ತೆ ಊಟ ಮಾಡಿದ್ರಿ ಎಲ್ಲರೂ ಊಟ ಮಾಡಿ ಯಾವನ್ನೆಲ್ಲ ಸಿಕ್ಕಿತಪ್ಪ ದೇವ್ರಿ ಅಂತಂದು ಅನ್ನ ಕನಸು ಅನ್ಸಾಕತ್ತಿತ್ತು ನನಗಂತ ಕೆಲಸ ಮುಗಿದೊಂದು ತಡ ಬರಾಬರ ಊಟ ಮಾಡ್ದಕ್ಕೆ ನಮ್ಮ ಮ್ಯಾಲೆ ಬಂದಿದ್ರು ಫ್ರೆಂಡ್ಸ ಮತ್ತೆ ಫುಲ್ಲು ತಂಡಿ ಚಳಿ ಬಿಟ್ಬಿಟ್ಟೈತ್ರಿ ಈ ಕಡೆಗೆಲ್ಲ ದೊಡ್ಡದೊಂದು ಸ್ವೆಟರ್ ಹಾಕೊಂಡಿನ್ರಿ ನಾನು ಅಂದಲ್ಲಿ ಒಂದು ಸ್ವಲ್ಪ ಇದಾದಂಗೆ ಆಗೈತ್ರಿ ಆದ್ರೂ ತಲೆಗೂ ಒಂದು ಏನಾರ ಕಟ್ಕೋಬೇಕೇನಪ್ಪ ಅನ್ಸಾಕೈತ್ರಿ ಕಿವಿಯೆಲ್ಲ ಒಳಗೆಲ್ಲ ನೂನೂನು ಆದಂಗೆ ಆಗ್ಬಿಟ್ಟವ್ರಿ ಗಂಟ್ಲೂ ಸಹ ಆತೈತ್ರಿ ನೆಗಡಿ ಆಗ್ಬೋದ್ರಿ ಈಗ ಕ್ಲೈಮೇಟ್ ಚೇಂಜ್ ಆತಲ್ರಿ ಹಂಗಾಗಿ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.